वेलकम बैक टू मई ಚಾನೆಲ್। ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ, ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ। ತುಂಬಾ ದಿನ ನಂತರ ನಾನು ವಿಡಿಯೋ ಮಾಡೋದಕ್ಕೆ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ। 2 ವೀಕ್ಸ್ ಆಗಿತ್ತು ನಾನು ಸರಿಯಾಗಿ ವಿಡಿಯೋ ಮಾಡೋದಕ್ಕೆ ಆಗಿರಲಿಲ್ಲ। ಅದಕ್ಕಾಗಿ ನನ್ನ ಸಿಂಪಲ್ ಸೌಜನ್ಯ ಚಾನೆಲ್ ಕಡೆಯಿಂದ ನಾನು ನಿಮ್ಮ ಪ್ರೀತಿಯ ಸೌಜನ್ಯ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಸಾರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಒಂದು ವಿಡಿಯೋನಲ್ಲಿ। ಅಂಡ್ ಇವತ್ತಿನ ವಿಡಿಯೋ ಬಂದು ನಾನು ಆಕ್ಚುಲಿ ನಾನು ಬರ್ತ್ಡೇ ಬ್ಲಾಗ್ ಮಾಡಿದ್ದೆ ನಾನು ಲಾಸ್ಟ್ ವೀಕು। ಸೊ ಅದೊಂದೇ ನಾನು ವಿಡಿಯೋ ಮಾಡೋಕ್ಕಾಗಿದ್ದು। ಸೊ ಆವಾಗ ನಾನು ಹೇಳಿದ್ದೆ ನನ್ನ ಬರ್ತ್ಡೇ ಡ್ರೆಸ್ಸಸ್ ಕಲೆಕ್ಷನ್ಸ್ ಬಗ್ಗೆ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ, ನಾನು ಯಾವ್ಯಾವ ರೀತಿ ಡ್ರೆಸ್ಸಸ್ ತೊಗೊಂಡಿದ್ದೀನಿ, ಯಾವ್ಯಾವ ಪ್ಯಾಟರ್ನ್ಸಲ್ಲಿ ಡ್ರೆಸ್ಸಸ್ ತೊಗೊಂಡಿದ್ದೀನಿ ಅದನ್ನೆಲ್ಲ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ। ಜೊತೆಗೆ ದೀಪಾವಳಿ ಹಬ್ಬ ಕೂಡ ಇತ್ತು, ಸೊ ಅದಕ್ಕೂ ಸೇರಿ ನಾನು ಡ್ರೆಸ್ಸಸ್ನ ನಾನು ತೊಗೊಂಡಿದ್ದು। ಸೊ ಅದನ್ನೆಲ್ಲ ಇವತ್ತು ನನ್ನ ಈ ಒಂದು ವಿಡಿಯೋನಲ್ಲಿ ಶೇರ್ ಮಾಡ್ತೀನಿ। ಶೇರ್ ಮಾಡೋದಕ್ಕೂ ಮುಂಚೆ ನೀವು ಮಾಡಬೇಕಾಗಿರೋದಿಷ್ಟೇ, ಯಾರೆಲ್ಲ ನನ್ನ ಚಾನೆಲ್ನ ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ। ಬೆಲ್ ಬಟನ್ ಪ್ರೆಸ್ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ಸ್ ನಿಮಗೆ ಸಿಗುತ್ತೆ, ನೀವು ಆ ಕೂಡ ನನ್ನ ವೀಡಿಯೋಸ್ನ ನೋಡ್ಬೋದು ಅಂತ ಹೇಳ್ತಾ ನನ್ನ ಇವತ್ತಿನ ಡ್ರೆಸ್ ಕಲೆಕ್ಷನ್, ಬರ್ಡೇ ಡ್ರೆಸ್ ಕಲೆಕ್ಷನ್ಸ್ ಹಾಗೂ ದೀಪಾವಳಿ ಹಬ್ಬದ ಡ್ರೆಸ್ ಕಲೆಕ್ಷನ್ಸ್ ಬಗ್ಗೆ ನನ್ನ ಇವತ್ತಿನ ವಿಡಿಯೋ ಆಗಿರುತ್ತೆ। ಸೊ ಬನ್ನಿ, ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ। ಎಸ್ ಫ್ರೆಂಡ್ಸ್, ಇದೊಂದು ಹೊಸ ಪ್ಯಾಟರ್ನಲ್ಲಿ ನಾನು ತೊಗೊಂಡಿದ್ದೀನಿ, ಕಾಲರ್ ಕೂಡ ಇದೆ, ನೀವು ನೋಡ್ತಿರ್ಬೋದು, ಮಧ್ಯ ಇದು ಬಟನ್ಸ್ ಇದೆ, ಬಟ್ ಅದು ಓಪನ್ ಎಲ್ಲ ಆಗಲ್ಲ। ಈ ರೀತಿಯಾಗಿ ಒಂದು ತೊಗೊಳ್ಬೇಕಂತ ಇತ್ತು। ಈವನ್ ಸೈಡಲ್ಲಿ ಪಾಕೆಟ್ ಕೂಡ ಇದೆ, ಬಟ್ ಒಂದು ಸೈಡ್ ಮಾತ್ರ ಇದೆ ಪಾಕೆಟ್ಟು। ಆ್ಯಂಡ್ ಇದು ಗೋಲ್ಡ್ ವಿತ್ ರೆಡ್ ಬರುತ್ತೆ, ತುಂಬಾ ಚೆನ್ನಾಗಿದೆ, ಗೋಲ್ಡ್ ಪ್ರಿಂಟೆಡ್ ಆಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು, ಸ್ವಲ್ಪ ಯುನೀಕಾಗಿದೆ ಅಂತ ಅನ್ನಿಸ್ತು। ನಾನು ಯೂಶ್ವಲಿ ಈ ಥರ ಎಲ್ಲ ವೇರ್ ಮಾಡ್ತಾ ಇರಲಿಲ್ಲ, ಸೊ ಅದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿರಲಿ, ಯುನೀಕಾಗಿರಲಿ ಅಂತ ನಾನು ಈ ರೀತಿಯಾಗಿ ಚೂಸ್ ಮಾಡಿದ್ದೀನಿ। ಇದು ಬಂದು 899 ರುಪೀಸು। ಆ್ಯಕ್ಚುಲಿ ನಾನು ಬಿಗ್ ಬಜಾರಲ್ಲಿ ತೊಗೊಂಡಿದ್ದರಿಂದ ಯಾವುದೇ ರೀತಿ ಇದಿರಲಿಲ್ಲ, ಕನ್ಸೆಷನ್ ಏನೂ ಇರಲಿಲ್ಲ, ಆಫರ್ಸ್ ಏನೂ ಇರಲಿಲ್ಲ। ನೀವು ನೆಕ್ಸ್ಟ್ ನೋಡ್ತಿರ್ಬೋದು, ಅದು ಯೆಲ್ಲೋ ಕಲರು, ಇದು ಕೂಡ ತುಂಬಾ ಚೆನ್ನಾಗಿದೆ, ಒಂಥರ ಸಾಫ್ಟ್ ಮೆಟೀರಿಯಲಲ್ಲಿ ಸಕ್ಕದಾಗಿದೆ, 699 ರುಪೀಸ್ ಅದು। ನೆಕ್ಸ್ಟ್ ಬಂದು ಈ ಪ್ಯಾಟ್ರನ್, ಇದೂ ಕೂಡ ತುಂಬಾ ಇಷ್ಟ ಆಯಿತು, ಇದು ಆ್ಯಕ್ಚುಲಿ ನಮ್ಮಮ್ಮಗೆ ತುಂಬಾ ಇಷ್ಟ ಆಯಿತು, ಅದಕ್ಕೋಸ್ಕರ ತೊಗೊಂಡೆ। ತುಂಬ ಲಾಂಗ್ ಗೌನ್ ಥರನೂ ನಾವು ಯೂಸ್ ಮಾಡ್ಬೋದು ಈ ಒಂದು ಟಾಪ್ನ, ಈವನ್ ಬೆಲ್ಟ್ ಕೂಡ ಇದೆ, ಅದೇ ಡ್ರೆಸ್ನಲ್ಲಿ ಅದೇ ಮೆಟೀರಿಯಲ್ನಲ್ಲಿ ಅವರು ಒಂದು ಬೆಲ್ಟ್ ಕೂಡ ಮಾಡಿದ್ದಾರೆ, ಇದು ಕೂಡ ಬಟನ್ಸ್ ಎಲ್ಲ ಇದೆ, ತುಂಬ ಚೆನ್ನಾಗಿದೆ। ಸ್ವಲ್ಪ ಇದು ಸ್ಲೀವ್ಲೆಸ್ ಬ್ರಾಡ್ ಇದೆ ಅನ್ನೋದು ಬಿಟ್ಟರೆ ಇದು ಕೂಡ 799 ರುಪೀಸಿಗೆ ನನಗೆ ಸಿಕ್ಕಿರೋದು, ಯಾವುದೇ ರೀತಿಯ ಆಫರ್ಸ್ ಏನೂ ಇರಲಿಲ್ಲ ಅಲ್ಲಿ, ಬಟ್ ಸ್ಟಿಲ್ ನನಗೆ ಈ ಥರ ಪ್ಯಾಟ್ರನ್ಸ್ ನಾನು ಯಾವುದೂ ತೊಗೊಂಡಿರಲಿಲ್ವಲ್ಲ, ಸ್ವಲ್ಪ ಡಿಫ್ರೆಂಟಾಗಿ ತೊಗೋತಾ ಇದ್ದೀನಲ್ಲ ಅಂದ್ಬಿಟ್ಟು ಈ ರೀತಿಯಾಗಿ ನಾನು ಚೂಸ್ ಮಾಡಿದೆ। ತುಂಬ ಸಾಫ್ಟಾಗಿ ಚೆನ್ನಾಗಿದೆ, ಕಾಟನ್ ಮೆಟೀರಿಯಲ್ ಇದು, ಸೊ ಇದು ಲೈಮ್ ಗ್ರೀನ್ ಕಲರ್, ಇದು ಕಲರ್ ಬಂದು ರೆಗ್ಯುಲರ್ ಫಿಟ್ ಇದು ಸೈಜು, ಸೊ ನನಗೆ ಸ್ವಲ್ಪ ಆಲ್ಟರ್ ಮಾಡ್ಕೊಳ್ಬೇಕಾಗುತ್ತೆ ಇದಕ್ಕೆ, ಸೊ ಮಾಡ್ಕೊಳ್ತೀನಿ। ಆ್ಯಂಡ್ ಇದು ಬಂದು ಕಂಪ್ಲೀಟ್ ಚೂಡಿದಾರ್ ಸೆಟ್ ತೊಗೊಂಡೆ, ನೆಕ್ಸ್ಟ್ ಒನ್ನು ಇದು ಬಂದು ತುಂಬಾ ಚೆನ್ನಾಗಿದೆ, ಇದು ನನಗೆ ತುಂಬಾ ಇಷ್ಟ ಆಯಿತು, ಆ್ಯಕ್ಚುಲಿ ತುಂಬ ಚೆನ್ನಾಗಿ ಹೊಂದುತ್ತೆ ನನ್ನ ಮುಖಕ್ಕೆ, ಈ ಕಲರ್ ತುಂಬಾ ಚೆನ್ನಾಗಿರುತ್ತೆ, ಸೊ ಅದಕ್ಕೆ ನಾನು ಇದನ್ನು ತೊಗೊಂಡೆ। ಇದು ಬಂದು ಶಿಫಾನ್ ವೇಲ್, ತುಂಬಾ ಇಷ್ಟ ನನಗೆ ಆ್ಯಕ್ಚುಲಿ, ಶಿಫಾನಲ್ಲಿ ಸ್ಯಾರಿ ಒಂಥರ ಚೂಡಿದಾರ್ಸ್ ಏನೇ ಇರ್ಬೋದು, ಲೆಹಂಗಾಸ್ ಏನೇ ಇರ್ಬೋದು, ನಂಗೆ ತುಂಬಾ ಇಷ್ಟ ಆಗುತ್ತೆ ನನಗೆ ಆ್ಯಕ್ಚುಲಿ ನಾನು ಇದು ವೇಲ್ಗೋಸ್ಕರನೇ ನಾನು ಇದೊಂದು ತೊಗೊಂಡಿರೋದು ಅಂತಲೂ ಹೇಳೋದಕ್ಕೆ ಇಷ್ಟಪಡ್ತೀನಿ। ಜೊತೆಗೆ ಬಾರ್ಡರ್ ಕೂಡ ಒಂದು ಲೇಸ್ ಥರ ಇದೆ, ತುಂಬಾ ಚೆನ್ನಾಗಿದೆ, ಲೇಸಿಂದ ಮಾಡಿರೋವಂಥದ್ದು। ಇದು ಪ್ಯಾಂಟ್ ಬಂದು ನಮಗೆ ಎಲಾಸ್ಟಿಕ್ ಇದೆ, ಸೊ ಯಾವ ಫಿಟ್ ಆಗ್ಬೋದು, ಆ್ಯಂಡ್ ಇದು ಕೂಡ ನನಗೆ ಕರೆಕ್ಟಾಗಿದೆ, ಇದು ಕೂಡ ಒಂಥರ ಪಾರ್ಲರ್ ಕಟ್ ಆ ಥರ ಇದೆ ಪ್ಯಾಂಟು, ನಂಗೆ ತುಂಬಾ ಇಷ್ಟ ಆಯಿತು, ಸ್ಟ್ರೇಟ್ ಒಂಥರ ಪೆನ್ಸಿಲಿನ ಥರನೂ ಇಲ್ಲ, ನಾರ್ಮಲ್ ಇದಾಗಿದೆ, ಚೆನ್ನಾಗಿದೆ, ನಂಗೆ ತುಂಬಾ ಇಷ್ಟ ಆಯಿತು ಪ್ಯಾಂಟ್ ಕೂಡ। ಇದು ಬಂದು ಪ್ರೈಸ್ 2500, 1 ರೂಪೀಸ್ ಕಮ್ಮಿ ಅಷ್ಟೇ ಇದಕ್ಕೆ, ಸೀ ಗ್ರೀನ್ ಕಲರ್ ಇದೆ, ಸೊ ಈ ಕಲರ್ ಬಂದು ಈ ಪ್ಯಾಟ್ರನ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು, ಈ ಥರ ನನ್ನ ಹತ್ರ ಚೂಡಿದಾರ್ಸ್ ಇರಲಿಲ್ಲ, ಸೊ ಅದಕ್ಕೆ ತೊಗೊಳ್ಳೋಣ ಅಂದ್ಬಿಟ್ಟು, ಇದು ಆ್ಯಕ್ಚುಲಿ ನನ್ನ ಬರ್ಡೇ ಡ್ರೆಸ್ ಅಂತ ಹೇಳ್ಬೋದು, ಬಟ್ ನಾನು ಇದನ್ನು ವೇರ್ ಮಾಡಿಲ್ಲ ಅಷ್ಟೇ, ಬರ್ಡೇ ದಿನ ಬೇರೆ ಒಂದು ಹಾಕ್ಕೊಂಡು ಹೋಗಿದ್ದೆ, ಆ್ಯಕ್ಚುಲಿ ನಾನು ಹೇಳಿದ್ನಲ್ಲ ನನಗೆ ಎಕ್ಸಾಮ್ಸ್ ಅದು ಇದು ಅಂತ, ಸೊ ಅದಕ್ಕೆ ಈ ರೀತಿಯಾಗಿ ಚೂಸ್ ಮಾಡಿದೆ। ಇದು ನಾನು ಲಾಸ್ಟ್ ಟೈಮ್ ಹೇಳಿದ್ನಲ್ಲ, ಇದು ತುಂಬಾ ಸಾಫ್ಟ್ ಮೆಟೀರಿಯಲ್ ಆಗಿದೆ, ತುಂಬಾ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು, ಆ ಟೈಅಪ್ ಎಲ್ಲ ಇಷ್ಟ ಆಯಿತು, ನಂಗೆ ಆ್ಯಕ್ಚುಲಿ ಕರೆಕ್ಟಾಗಿ ಫಿಟ್ ಆಗ್ತಿದೆ, ಇದು ನಾನು ತೊಗೊಂಡಿರೋದೆಲ್ಲ ಎಸ್ ಸೈಜಲ್ಲಿ ತೊಗೊಂಡಿದ್ದೀನಿ, ನನ್ನ ಹೈಟ್ಗೆ ನನ್ನ ವೆಯ್ಟಿಗೆಲ್ಲ ಇದು ಕರೆಕ್ಟಾಗಿ ಪರ್ಫೆಕ್ಟಾಗಿ ಚೂಸ್ ಆಗುತ್ತೆ, ಸೊ ಅದಕ್ಕೆ ನಾನು ಈ ರೀತಿಯಾಗಿ ಆಪ್ ಮಾಡಿದ್ದೀನಿ। ಇದಕ್ಕೂ ಕೂಡ ಒಂದೇ ಕಡೆ ಇರೋದು, ಇದು ಪಾಕೆಟು ತುಂಬಾ ಚೆನ್ನಾಗಿದೆ, ತುಂಬ ಅಗ್ಲಿ ಅನಿಸಲ್ಲ ಆ ಪಾಕೆಟ್ ಕೂಡ, ತುಂಬಾ ಚೆನ್ನಾಗಿದೆ, ನನಗೆ ತುಂಬಾ ಇಷ್ಟ ಆಯಿತು, ಪ್ರಿಂಟೆಡ್ ಇದೆ, ಗೋಲ್ಡ್ ಪ್ರಿಂಟೆಡ್ ಡಿಸೈನ್ ಇದೆ ಅಷ್ಟೇ, ಇಲ್ಲಿ ನನಗೆ ಟೈಅಪ್ ಮಾಡೋದಕ್ಕೆ ಕಾಲರ್ ಹತ್ರ ಇದಿದೆ, ಒಂಥರ ತುಂಬಾ ಚೆನ್ನಾಗಿದೆ, ತುಂಬಾ ಇಷ್ಟ ಆಯಿತು ನನಗೆ. ಈ ಥರ ನಾನು ಈ ಥರ ಯಾವತ್ತೂ ಟ್ರೈ ಮಾಡಿರಲಿಲ್ಲ, ಸೊ ಅದಕ್ಕಾಗಿ ಈ ರೀತಿಯಾಗಿ ತೊಗೊಂಡಿದ್ದೀನಿ. ನಾನು ಆ್ಯಕ್ಚುಯಲ್ ಅಂದರೆ ಇದೊಂದು ಅದೇ ಥರನೇ ಸೇಮ್ ಮೆಟೀರಿಯಲ್ಲು ನಾನು ಪ್ರೀವಿಯಸ್ಲಿ ತೋರಿಸಿದ್ನಲ್ಲ ಯೆಲ್ಲೋ ಕಲರ್, ಅದೇ ಥರದ್ರಲ್ಲಿ ಇದೊಂದು ಬೇರೆ ಕಲರ್ ಅಷ್ಟೇ. ಇದು ಒಂಥರ ಗ್ರೀನಿಶ್ ಗ್ರೇ ಆ ಥರ ಇದೆ. ಇದು ಸ್ವಲ್ಪ ಡಲ್ ಕಲರ್ ಅನಿಸ್ಬೋದು, ಬಟ್ ನನ್ನ ಹತ್ರ ಈ ರೀತಿಯಾಗಿ ಕಲರ್ ಇರಲಿಲ್ಲ, ಸೊ ಅದಕ್ಕಾಗಿ ಚೂಸ್ ಮಾಡಿದ್ದೀನಿ. ಆ್ಯಂಡ್ ಪ್ಯಾಂಟ್ ಕೂಡ ಅಷ್ಟೇ, ನಾನು ಎಲ್ಲೋ ತೋರಿಸಿದ್ನಲ್ಲ ಅದಕ್ಕೂ ಕೂಡ ವೇರ್ ಮಾಡ್ಬೋದು, ಪ್ಯಾರ್ಲರ್ ಆಗಿದೆ. ಸೊ ಇದು ಕೂಡ ನಾನು ಜಾಸ್ತಿ ಯಾವತ್ತೂ ತೊಗೊಂಡಿರಲಿಲ್ಲ ಮುಂಚೆ, ಸೊ ಅದಕ್ಕಾಗಿ ಈ ರೀತಿಯಾಗಿ ಟ್ರೈ ಮಾಡಿದೆ ಈ ಸತಿ. ಇದಕ್ಕೊಂಥರ ಚೆನ್ನಾಗಿದೆ, ನನಗೆ ಎಲಾಸ್ಟಿಕ್ ಇದೆ, ಸೊ ಅಡ್ಜಸ್ಟಬಲ್ಲು, ಜೊತೆಗೆ ಬಟನ್ ಕೂಡ ಇದೆ, ಜಿಪ್ ಕೂಡ ಇದೆ, ಸೊ ಒಂಥರ ಚೆನ್ನಾಗಿರುತ್ತೆ. ನಾವು ಬೇರೆ ರೀತಿಯೂ ಏನಾದರೂ ಟಾಪ್ಸ್ ಏನಾದರೂ ಹಾಕೊಂಡು ಟ್ರೈ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಟ್ರೈ ಮಾಡಿದ್ರೆ ನನಗಂತೂ ತುಂಬಾ ಇಷ್ಟ ಆಯಿತು, ಯುನೀಕ್ ಅಂತ ಅನ್ನಿಸ್ತು. ಅದ್ರ ಜೊತೆಗೆ ನಾನು ಸ್ವಲ್ಪ ಲೆಗಿನ್ಸ್ ಬೇಕಾಗಿತ್ತು, ಲೆಗಿನ್ಸ್ ಕೂಡ ಆ್ಯಡಪ್ ಮಾಡ್ಕೊಂಡಿದ್ದೀನಿ. ಸೊ ಒಂದೆರಡು ಮೂರು ಕಲರ್ ಲೆಗಿನ್ಸ್ ತೊಗೊಂಡಿದ್ದೀನಿ. ಇದೇನೆಂದರೆ ಬಿಗ್ ಬಜಾರಲ್ಲಿ ಒಂದು ಆಫರ್ ಅಂತೆ, ಅಂದರೆ ನಮಗೆ ಮೂರು ತೊಗೊಂಡ್ರೆ 800 ರೂಪೀಸ್ ಆಗ್ತಿತ್ತು. ಸೊ ನಾನು ಮೂರು ತೊಗೊಂಡಿದ್ದೀನಿ. ಒಂದು ರೆಡ್ ತೊಗೊಂಡೆ, ಇನ್ನೊಂದು ಬ್ಲೂ ಕಲರ್ ತೊಗೊಂಡೆ, ಅದು ಬಿಟ್ಟು ಒಂದು ಬ್ಲ್ಯಾಕ್ ಕಲರ್ ಕೂಡ ಚೂಸ್ ಮಾಡಿದ್ದೀನಿ. ಸೊ ಮೆಟೀರಿಯಲ್ ಮಾತ್ರ ತುಂಬಾ ಚೆನ್ನಾಗಿದೆ. ನಾನು ಯೂಶ್ವಲಿ ಅಲ್ಲೇ ಪರ್ಚೇಸ್ ಮಾಡೋದು, ಸೊ ಬಿಗ್ ಬಜಾರಲ್ಲಿ ಯೂಶ್ವಲಿ ನಾನು ಲೆಗಿನ್ಸ್ಗೆಲ್ಲ ಹೋದರೆ ಬಿಗ್ ಬಜಾರ್ನ ಪ್ರಿಫರ್ ಮಾಡ್ತೀನಿ, ಯಾಕಂತಂದರೆ ತುಂಬ ಚೆನ್ನಾಗಿರುತ್ತೆ, ವರ್ತ್ ಅಂತ ಅನಿಸುತ್ತೆ. ಈವನ್ ಅಷ್ಟೊಂದು ಕೊಟ್ಟರು ಕೂಡ ತುಂಬಾ ಚೆನ್ನಾಗಿರುತ್ತೆ, ನನಗೆ ಇಷ್ಟ ಆಯಿತು, ಸೊ ಅದಕ್ಕಾಗಿ ತೊಗೊಂಡೆ. ಆ್ಯಂಡ್ ಜೊತೆಗೆ ನಾನು ನನ್ನ ಮಗುಗೂ ಕೂಡ, ನನ್ನ ಮಗಳಿದ್ದಾಳೆ ಅಂತ ನಿಮ್ಮೆಲ್ಲರಿಗೂ ಗೊತ್ತು, ಸೊ ಅವಳಿಗೆ ತೊಗೊಳ್ದೇ ಇರೋಕ್ಕಾಗತ್ತಾ, ಅವಳಿಲ್ದೇ ಹುಟ್ಟಬ್ಬನ, ಸೊ ಅದಕ್ಕೆ ನಾನು ಅವಳಿಗೂ ಕೂಡ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಒಂದು ಈ ರೀತಿಯಾಗಿ ಒಂಥರ ಸ್ವೆಟರ್ ಕೈಂಡ್, ಇದಕ್ಕೆ 400 ರೂಪೀಸ್ ಕೊಟ್ಟಿದ್ದೀನಿ, ಸ್ವೆಟರ್ ಕೈಂಡ್ ಇದು ಟಾಪ್ ಅವಳಿಗೆ. ಸೊ ಫಸ್ಟ್ ಟೈಮ್ ಅವಳಿಗೆ ಜೀನ್ಸ್ ಮೇಲೆ ಟಾಪ್ ತೊಗೊತಾ ಇರೋದು ಈ ಥರ ಎಲ್ಲ, ಸೊ ಅದಕ್ಕೆ ಚೆನ್ನಾಗಿರುತ್ತೆ, ಚಳಿ ಅಲ್ವಾ ಈಗ, ಸೊ ಅದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಥರ ತೊಗೊಂಡಿದ್ದೀನಿ. ಆ್ಯಂಡ್ ಇದೊಂದು ಒನ್ ಮೋರ್, ಇದು ಈ ಥರ ಒಂದು ನೆಕ್ವರೆಗೂ ಕವರ್ ಆಗೋವಂಥದ್ದು ತೊಗೊಂಡಿದ್ದೀನಿ, ತುಂಬಾ ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಹಾಕಿದ್ರೆ ಕ್ಯೂಟಾಗಿ ಕಾಣಿಸ್ತಾಳೆ ಅವಳು ಅಂತ ನಾನು ಈ ರೀತಿಯಾಗಿ ತೊಗೊಂಡಿದ್ದೀನಿ. ಫುಲ್ ಸ್ಲೀವ್ಸ್ ಇದೆ, ಇದು ಬಂದು 299 ರೂಪೀಸ್. ಇದು ಒಂದು ಟಿ ಶರ್ಟೇ ನೋಡಿ, ಚಿಕ್ಕ ಮಕ್ಳು, ನಾವು ಆ್ಯಕ್ಚುಲಿ ದೊಡ್ಡವ್ರಿಗೆ ಎಲ್ಲ ಸಕ್ಕದಾಗಿ ಸಿಗುತ್ತೆ ಇಷ್ಟು ರೂಪಾಯಿಗೆ, ಬಟ್ ಇವ್ರು ಚಿಕ್ಕ ಮಕ್ಳಿಗೆಲ್ಲ ಇದು ಒಂದು ಟಾಪ್ಗೆ ಇಷ್ಟು ಕಾಸ್ಟ್ಲಿ ಇದೆ, ಬಟ್ ಸ್ಟಿಲ್ ಐ ಆಮ್ ಹ್ಯಾಪಿ ಅವಳಿಗೆ ತೊಗೊಂಡಿರೋದು, ಸೊ ಅದಕ್ಕಾಗಿ ಅವಳಿಗೋಸ್ಕರ ತೊಗೊಂಡಿರೋದು. ಇದು ತುಂಬಾ ಇಷ್ಟ ಆಯಿತು ನನಗೆ. ನೆಕ್ಸ್ಟ್ ಬಂದು ಇದು ಜೀನ್ಸ್, ಇದು ನಾನು ಆ್ಯಕ್ಚುಲಿ ಫ್ಲಿಪ್ಕಾರ್ಟಲ್ಲಿ ಅವಳಿಗೆ ಅಂತ ತೊಗೊಂಡಿದ್ದು. ನೋಡಿದ ತಕ್ಷಣ ಇಷ್ಟ ಆಯಿತು, ಕಾಸ್ಟು ಕೂಡ ತುಂಬಾ ಕಮ್ಮಿ ಅನ್ನಿಸ್ತು ನನಗೆ. ಬೇರೆ ಕಡೆ ಎಲ್ಲ ಕಂಪೇರ್ ಮಾಡಿದ್ರೆ ಇದು ಮ್ಯಾಕ್ಸ್ ಕಡೆಯಿಂದ ನನಗೆ ಸಿಕ್ಕಿರೋದು 399 ರೂಪೀಸ್ಗೆ ಸಿಕ್ಕಿದೆ. ಸೊ ಬೇರೆ ಕಡೆ ಎಲ್ಲ ಸರ್ಚ್ ಮಾಡಿದೆ, ಅವಳಿಗೆ ಅಂತ ನಾನು ಆರ್ಡಿನರಿನಲ್ಲಿ ಎಲ್ಲೂ ತೊಗೊಳ್ಳಲ್ಲ, ಜಾಸ್ತಿ ಮ್ಯಾಕ್ಸ್ ಅದು ಇದು ಪ್ರಿಫರ್ ಮಾಡ್ತೀನಿ. ಸೊ ಅಲ್ಲಿ ತೊಗೊಂಡಾಗ ಅವಳಿಗೆ ಪರವಾಗಿಲ್ಲ, ಸ್ಟ್ರೆಚಬಲ್ ಇತ್ತು, ಇನ್ನು ಯೂಸ್ ಮಾಡ್ಬೋದು ಅವಳು, ಎಷ್ಟೋ ದಿನ ತಿಂಗಳುಗಳು ಯೂಸ್ ಮಾಡ್ಬೋದು. ಅದ್ರ ಜೊತೆಗೆ ನಾನು ಈ ಟಾಪ್ಸ್ ಹೇಳಿದ್ನಲ್ಲ, ಎರಡು ಟಾಪ್ಸ್ ತೊಗೊಂಡಿದ್ದೀನಲ್ಲ, ಬ್ಲೂ ಮತ್ತು ಎಲ್ಲೋ, ಸೊ ಅದೆರಡು ಕೂಡ ಮ್ಯಾಚ್ ಆಗುತ್ತೆ, ಸೊ ಹಾಕಿದ್ರೆ ಚೆನ್ನಾಗಿ ಮುದ್ದಾಗಿ ಕಾಣಿಸ್ತಾಳೆ ಅಂತ ಅನ್ನಿಸ್ತು, ಸೊ ಅದಕ್ಕಾಗಿ ತೊಗೊಂಡಿದ್ದೀನಿ. ಎಸ್ ಫ್ರೆಂಡ್ಸ್, ನೋಡಿದ್ರಲ್ಲ ಎಷ್ಟು ಚೆನ್ನಾಗಿತ್ತಲ್ವ ನನ್ನ ಡ್ರೆಸ್ಸಸ್ ಕಲೆಕ್ಷನ್ಸ್. ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಕಂಪ್ಲೀಟ್ ಡೀಟೇಲ್ ಎಲ್ಲ ಡ್ರೆಸ್ಸಸ್ ಬಗ್ಗೆ ನಾನು ಹೇಳಿದ್ದೀನಿ, ನಾನು ಎಲ್ಲಿ ತೊಗೊಂಡೆ, ಅದು ಯಾವ ಶಾಪಿಂಗ್ ಮಾಲಲ್ಲಿ ನಾನು ಪರ್ಚೇಸ್ ಮಾಡಿದ್ದು, ಕಂಪ್ಲೀಟ್ ನಾನು ಬಿಗ್ ಬಜಾರ್ನಲ್ಲಿ ಪರ್ಚೇಸ್ ಮಾಡಿದ್ದು ಅಂತ ಹೇಳಿದೆ. ಸೊ ನಾನು ತುಂಬ ಟೈಮ್ ಶಾರ್ಟೇಜ್ ಇದ್ದಿದ್ದರಿಂದ, ನನಗೆ ಎಕ್ಸಾಮ್ಸ್ ಅದು ಇದು ಇದ್ದಿದ್ದರಿಂದ, ನಾನು ಇಲ್ಲೇ ನಿಯರ್ ಬೈ ಇರೋವಂಥ ಹೆಬ್ಬಾಳ್ ರಿಂಗ್ ರೋಡ್ನಲ್ಲಿ ಇರೋವಂಥ ಬಿಗ್ ಬಜಾರ್ನಲ್ಲಿ ನಾನು ಪರ್ಚೇಸ್ ಮಾಡಿದ್ದು ನನ್ನ ಡ್ರೆಸ್ಸಸ್ನ. ಸೊ ತುಂಬಾ ಇಷ್ಟ ಆಯಿತು ಆ್ಯಂಡ್ ತುಂಬ ಯುನೀಕ್ ಆಗಿತ್ತು, ಸೊ ಸೆಲೆಕ್ಟ್ ಮಾಡೋಣ, ಈ ರೀತಿಯಾಗಿ ಡ್ರೆಸ್ಸಸ್ ಹಾಕೊಳ್ಳೋಣ ಅಂತ ಒಂದು ಇಷ್ಟ ಆಯಿತು. ಸೊ ಅದಕ್ಕಾಗಿ ಈ ರೀತಿ ಪ್ಯಾಟರ್ನ್ಸ್ನ ನಾನು ಚೂಸ್ ಮಾಡಿದ್ದೀನಿ ಈ ಸತಿ. ಸೊ ನಿಮ್ಗೆ ಯಾವುದಾದ್ರೂ ಈ ಒಂದು ಇದಿಷ್ಟು ಡ್ರೆಸ್ಸಲ್ಲಿ ನಿಮ್ಗೆ ಯಾವ ಪ್ಯಾಟರ್ನ್ ಇಷ್ಟ ಆಯಿತು, ಯಾವ ಥರ ಯಾವ ಕಲರ್ ಇಷ್ಟ ಆಯಿತು ಅನ್ನೋದನ್ನು ನೀವು ನನಗೆ ಕಮೆಂಟ್ ಮೂಲಕ ನೀವು ತಿಳಿಸ್ಬೋದು ಅಂತ ಹೇಳ್ತಾ, ಆ್ಯಂಡ್ ಜೊತೆಗೆ ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಜೊತೆಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಜೊತೆಗೆ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ. ಹ್ಯಾಂಡಲ್ ದೆನ್ ಬೈ, ಟೇಕ್ ಕೇರ್.